Yes. Good morning, children. Today is here. I'll take a poem today. Chitte. How are you all? Yes. Now, last week we learnt the ottaksharagala salpa padagalanna naavu kalthvi. Hada? Ee week naavu chitte ennuvanta ondu poem. Chitte andre enu? Butterfly. Butterfly nodidira? ಯಾವ್ಯಾವ ಕಲರ್ ಇದೆ? ಬೇರೆ ಬೇರೆ ಕಲರ್, ಫುಲ್ಲು ಕಲರ್ಫುಲ್ ಆಗಿದೆ ಬಟರ್ಫ್ಲೈ. ಹೌದಾ? ಇದನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ. ಯಾವ ಪೋಯಮ್ ಮಾಡ್ತಾ ಇದ್ದೀವಿ ನಾವು? ಚಿಟ್ಟೆ. ಈ ಪದ್ಯವನ್ನು ಡಾಕ್ಟರ್ ಪಿ ನಾರಾಯಣ್ ಭಟ್. ಯಾರು? ಡಾಕ್ಟರ್ ಪಿ ನಾರಾಯಣ ನಾರಾಯಣ್ ಭಟ್ ಬರೆದಿದ್ದಾರೆ. ಈ ಪದ್ಯವನ್ನು ನಾನು ಓದ್ತೀನಿ, ಕೇಳಿ. ಚಿಟ್ಟೆ ಚಿಟ್ಟೆ ಸುನ್ ಚಂದದ ಚಿಟ್ಟೆ. ಏನು ಚಿಟ್ಟೆನ? ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ. ನೀನು ತುಂಬ ಚೆನ್ನಾಗಿದೆಯಾ ಚಂದದ ಚಿಟ್ಟೆ? ಕೊಟ್ಟವರಾರೆ ಬಣ್ಣದ ಬಟ್ಟೆ. ಇವಾಗ ನಾವು ಬಟ್ಟೆನ ಹಾಕ್ಕೊಳ್ತೀವಿ, ನಮ್ಗೆ ಏನು ಕಲರ್ ಇಷ್ಟನೋ ಅದು ಕಲರ್ ಬಟ್ಟೆಗಳನ್ನ ಹಾಕ್ಕೋತೀವಿ. ಆದರೆ ಬರ್ಡ್ಸ್ ಅನಿಮಲ್ಸ್ಗೆಲ್ಲ ಯಾರು ಕೊಟ್ಟಿರೋದು ಬಣ್ಣ? ಗಾಡ್. ಎಸ್. ಕೊಟ್ಟವರಾರೆ, ಯಾರು ಕೊಟ್ಟಿದ್ದು ನಿನಗೆ? ಕೊಟ್ಟವರಾರೆ ಬಣ್ಣದ ಬಟ್ಟೆ. ನಿನಗೆ ಆ ರೀತಿ ಬಣ್ಣವನ್ನು ಯಾರು ಕೊಟ್ಟರು ಅಂತ ಕವಿ ಕೇಳ್ತಾ ಇದ್ದಾರೆ. ಏನು ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರಾರೆ ಬಣ್ಣದ ಬಟ್ಟೆ. ಮುಟ್ಟಲು ಬಂದರೆ ಹಾರುವೆ ತಟ್ಟನೆ, ದೂರಕ್ಕೆ ಓಡುವೆ ಏತಕ್ಕೆ ಪೋರಿ. ಏನು ನಾವು ಚಿಟ್ಟೆ ಒಂದು ಕಡೆ ಇಲ್ಲಿ ಕೂತಿದೆ, ಇಲ್ಲೊಂದು ಗಿಡದಲ್ಲಿ ಕೂತಿದೆ ಚಿಟ್ಟೆ ಅಂತ ಇಟ್ಕೊಳ್ಳೋಣ. ಹೌದಾ? ಚಿಟ್ಟೆ ಇಲ್ಲಿ ಕೂತಿದೆ ಈ ಗಿಡದಲ್ಲಿ, ಈ ಗಿಡದಲ್ಲಿ ಕೂತಿದೆ. ಇವಾಗ ಈ ಚಿಟ್ಟೆನ ನಾವು ಹೋಗಿ ಮುಟ್ಟಿದ ತಕ್ಷಣ ಇದು ಹಾರಿ ಹೋಗುತ್ತದೆ. ಏನು ಅದೇ ರೀತಿ ಮುಟ್ಟಲು ಬಂದರೆ, ಮುಟ್ಟಲು ಅಂದರೆ ಟಚ್ ಮಾಡಲು ಬಂದರೆ, ಮುಟ್ಟಲು ಬಂದರೆ ತಟ್ಟನೆ ಹಾರುವೆ. ಮುಟ್ಟಕ್ಕೋದ್ರೆ ತಕ್ಷಣ ಅದು ಹಾರಿ ಹೋಗುತ್ತೆ. ದೂರಕ್ಕೆ ಓಡುವೆ, ಏನು ಅದು ಹಾರಿ ಎಲ್ಲಿ ಹೋಗುತ್ತೆ? ದೂರ ಹೋಗುತ್ತೆ. ಏತಕ್ಕೆ ಪೋರಿ, ಯಾಕೆ ನೀನು ಹಾಗೆ ಹೋಗ್ತೀಯಾ? ನಾನು ಮುಟ್ಲಿಕ್ಕೆ ಬಂದರೆ ನೀನು ಯಾಕೆ ದೂರ ಹೋಗ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ಹೂವಿನ ಹತ್ತಿರ ಏನದು ಗುಟ್ಟು. ನನ್ನ ಹತ್ರ ಮಾತ್ರ ನೀನು ಸಿಟ್ಟನ್ನು ತೋರಿಸ್ತೀಯ. ಸಿಟ್ಟು ಅಂದರೆ ಕೋಪ. ಸಿಟ್ಟು ಅಂದ್ರೆ ಏನು? ಕೋಪ. ನಾನು ಮುಟ್ಲಿಕ್ಕೆ ಬಂದರೆ ಮಾತ್ರ ನೀನು ಕೋಪ ತೋರಿಸ್ತೀಯ, ಓಡೋಗ್ತೀಯ. ಆದರೆ ಇಲ್ಲಿ ಹೂವಿದೆ, ಫ್ಲವರ್ ಇದೆ. ಹೌದಾ? ಈ ಫ್ಲವರಲ್ಲಿ ಮಾತ್ರ ನೀನು ಏನು ಹೋಗಿ ಗುಟ್ಟನ್ನು ಹೇಳ್ತೀಯ, ಸೀಕ್ರೆಟನ್ನು ಹೇಳ್ತೀಯ, ಏನೋದು ಅಂತ ಕೇಳ್ತಾ ಇದ್ದಾರೆ. ಬಾಬಾ ಒಳಗೆ ಕೊಡುವೆನು ನಿನಗೆ, ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು. ನೀನು ನಮ್ಮನೆಗೆ ಬಾ, ನಮ್ಮನೆಗೆ ಬಂದರೆ ನಿನಗೆ ದೋಸೆ ಮತ್ತು ಜೇನುತುಪ್ಪ ಹಾಕಿ ಕೊಡ್ತೀನಿ ಅಂತ ಕವಿ ಇಲ್ಲಿ ಚಿಟ್ಟೆಯನ್ನು ವರ್ಣಿಸಿದ್ದಾರೆ. ಅರ್ಥ ಆಯ್ತಾ? ಏನು ಇನ್ನೊಂದ್ಸಲಿ ಓದ್ತೀನಿ. ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಕೊಟ್ಟವರಾರೆ ಬಣ್ಣದ ಬಟ್ಟೆ, ನಿನಗೆ ಬಣ್ಣದ ಬಟ್ಟೆನ ಯಾರು ಕೊಟ್ಟರು? ಮುಟ್ಟಲು ಬಂದರೆ ತಟ್ಟನೆ ಹಾರಿ, ದೂರಕ್ಕೆ ಓಡುವೆ ಏತಕ್ಕೆ ಪೋರಿ. ಏನು ಮುಟ್ಲಿಕ್ಕೆ ಬಂದರೆ ತಟ್ಟನೆ ಹಾರು ಹೋಗ್ತೀಯ, ಯಾಕೆ ನೀನು ಹಾಗೆ ಮಾಡ್ತೀಯ? ಆದರೆ ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ನನ್ನ ಹತ್ರ ನೀನು ಕೋಪವನ್ನು ತೋರಿಸ್ತೀಯ. ಆದರೆ ಈ ಹೂವಿನಲ್ಲಿ ನೀನೇನೋ ಒಂದು ಗುಟ್ಟನ್ನು ಹೇಳ್ತಾ ಇದೆಯಾ, ಸೀಕ್ರೆಟನ್ನು ಹೇಳ್ತಾ ಇದೆಯಾ? ಬಾಬಾ ಒಳಗೆ ನಮ್ಮ ಮನೆಗೆ ಬಾ, ನಿನಗೆ ಕೊಡುವೆನು ದೋಸೆ ಮತ್ತು ಜೇನು ಅಂತ ಇಲ್ಲಿ ಕವಿ ಚಿಟ್ಟೆಯನ್ನು ವರ್ಣಿಸಿದ್ದಾರೆ. ಇವಾಗ ನಾನು ನಿಮಗೆ ಒಂದು 8
ಲೈನ್ಸ್ನ ಬರೀತೀನಿ ಬೋರ್ಡ್ ಮೇಲೆ, ಅದನ್ನು ಓದಲಿಕ್ಕೆ ಇವಾಗ ಓದುವ. ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರಾರೆ ಬಣ್ಣದ ಬಣ್ಣದ ಬಟ್ಟೆ ಮುಟ್ಟಲು ಬಂದರೆ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ ಎಸ್ ಈ 8 ಲೈನ್ಸ್ನ ಓದಿಸ್ತೀನಿ ಓದ್ತೀರಾ ಚಿಟ್ಟೆ ಪದ್ಯವನ್ನು ಬರೆದವರು ಡಾಕ್ಟರ್ ಪಿ ನಾರಾಯಣ ಭಟ್ ಇಲ್ಲಿ ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರಾರೆ ಬಣ್ಣದ ಬಟ್ಟೆ ರಿಪೀಟ್ ಮಾಡಿ ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರಾರೆ ಬಣ್ಣದ ಬಟ್ಟೆ ಅರ್ಥ ಆಯ್ತಾ ಮುಟ್ಟಲು ಬಂದರೆ ನಿನ್ನ ಮುಟ್ಲಿಕ್ಕೆ ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಹೋರಿ ಮುಟ್ಟಲು ಬಂದರೆ ತಟ್ಟನೆ ಹಾರೋಗ್ತೀಯ ದೂರಕ್ಕೆ ಓಡ್ತೀಯ ಏತಕ್ಕೆ ಹೋರಿ ಈ ಪದ್ಯವನ್ನು ಈ 8 ಲೈನ್ಸ್ ಇದೆಯಲ್ಲ ಈ 8 ಲೈನ್ಸ್ನ ನೀವು 2 ಟೈಮ್ಸ್ ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ ಬರೀಲಿಕ್ಕೆ ವಾಟ್ಸಪ್ಪಲ್ಲಿ ನಾನು ಕಳಿಸ್ಕೊಡು ಅರ್ಥ ಆಯ್ತಾ ಥ್ಯಾಂಕ್ ಯು